नमस्कार सोनी नैन न्यूज के स्वागत नानु सोनिका मोदी मुख्यांश ईशान्य कर्नाटक शिक्षक मतक्षेत्र चुनाव बीदर जिले जनवड बीदर तहसील तालूका पंचायत कचेरी मतकेंद्र डीसी भेटी ईशान्य कर्नाटक शिक्षक क्षेत्र विधान पार्षद चुनाव में क्षेत्र जेडीएस अभ्यर्थ पर अले रमेश पाटील सोलपुर ईशान्य कर्नाटक शिक्षक क्षेत्र विधान पार्षद चुनाव में कांग्रेस अभ्यर्थी शरणप मटूर गेलु कट्टिट बुत्ति एमएलसी अरविंद अरळि ईशान्य कर्नाटक शिक्षक क्षेत्र विधान पार्षद चुनाव में बीजेपी अभ्यर्थी शशील नमोशी परवागी क्षेत्र शिक्षक वलू बीजेपी राज्य कार्यकारिणी सदस्य सूर्यकांत नागरंपल्लि विजयदशमी अंगवागी खानपुर मैलर मल्लण पल्लकि उत्सव माजी सचिव बंडप काशंपूर केपीसीसी कार्यदर्श ईश्वर खंड्रे भागी नीट टॉपर कार्तिक रेड्डिगे सिद्धगंगा हळे विद्यार्थिगळ संघदिंद सन्मान सुद्दिया विवरगळु कर्नाटक ईशान्य वलय शिक्षक मतक्षेत्र कर्नाटक विधान पार्षद के अक्टोबर 28 बेळगे 8 संजे 5 गंटे वरेगे नडेद चुनाव में बीदर जिले बीदर तहसील कचेरी बीदर तालूका पंचायत कचेरी बीदर तालूकिन जनवड ग्राम पंचायत कार्यालय मतकेंद्रगळिगे बीदर जिलाधिकारी रामचंद्रन अवरु भेटी नीडि परिशीलने नडेसिदरु कर्नाटक ईशान्य वलय शिक्षक मतक्षेत्र विधान पार्षद के दिनांक 28 बेळगे 8 संजे 5 गंटे वरेगे नडेद ಚುನಾವಣೆಯಲ್ಲಿ ಬೀದರ್ ಜಿಲ್ಲೆ 8 ಮತಕೇಂದ್ರಗಳು ಸೇರಿ ಒಟ್ಟು 34 ಮತಕೇಂದ್ರಗಳಲ್ಲಿ ಮತದಾರರು ತಮ್ಮ ತಮ್ಮ ಮತದಾನದ ಹಕ್ಕು ಚಲಾಯಿಸಿದರು ಬೀದರ್ ಜಿಲ್ಲೆಯಲ್ಲಿ ಒಟ್ಟು 8 ಮತಗಟ್ಟೆಗಳಿದ್ದು 5926 ಮತದಾರರು ಇದ್ದಾರೆ ಬೀದರ್ ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ 1 ಬೀದರ್ ತಹಸೀಲ್ದಾರ್ ಕಚೇರಿಯಲ್ಲಿ 3 ಮನ್ನೆಳ್ಳಿ ಕಂಠಣ ಬಗ್ದಲ್ ಹಾಗೂ ಜನವಡದಲ್ಲಿ ತಲಾ 1 ಮತಗಟ್ಟೆಗಳಲ್ಲಿ ಮತದಾರರು ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾಡಳಿತದ ಮಾರ್ಗಸೂಚಿಯಂತೆ ಮತದಾನ ಮಾಡಿದರು ಕರ್ನಾಟಕ ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯಲ್ಲಿ ಬೀದರ್ ತಾಲೂಕಿನಲ್ಲಿ ಒಟ್ಟು 11 ಪಿಆರ್ಒಗಳು ಮತ್ತು 11 ಎಪಿಆರ್ಒಗಳು 22 ಜನ ಪೋಲಿಂಗ್ ಆಫೀಸರ್ಸ್ ಮತ್ತು 11 ಮೈಕ್ರೋ ಅಬ್ಸರ್ವರ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಮತಗಟ್ಟೆಗಳಿಗೆ ಪೋಲಿಂಗ್ ಪರ್ಸನಲ್ ಹೆಲ್ತ್ ಕಿಟ್ ನೀಡಲಾಗಿದೆ ತಲಾ ಒಂದು ಮತಗಟ್ಟೆಗೆ 500 ಎಂಎಲ್ಎ ಸ್ಯಾನಿಟೈಜರ್ N95 ಮಾಸ್ಕ್ಗಳು ಸಾಮಾನ್ಯ ಮಾಸ್ಕ್ಗಳು ಹ್ಯಾಂಡ್ ಗ್ಲೋವ್ಸ್ಗಳು ಮತ್ತು ಎರಡು ಫೇಸ್ ಶೀಲ್ಡ್ ನೀಡಲಾಗಿದೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನವಡ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿರುವ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ಜನವಡ ಗ್ರಾಮ ಪಂಚಾಯತ್ ಕಚೇರಿ ಎದುರು ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದು ಹಾಗೂ ಹೊಲಸು ಕಂಡು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಬೇಸರ ವ್ಯಕ್ತಪಡಿಸಿದರು ಮತದಾನ ಕೇಂದ್ರ ಪರಿಶೀಲಿಸಿದ ಬಳಿಕ ಸುದ್ದಿವಾಹಿನಿಗಳೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಕರ್ನಾಟಕ ಈಶಾನ್ಯ ವಲಯ ಮತಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಅಕ್ಟೋಬರ್ 28 ಬೆಳಗ್ಗೆ 8 ಸಂಜೆ 5 ಗಂಟೆವರೆಗೆ ನಡೆದ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಒಟ್ಟು 8 ಮತಗಟ್ಟೆಗಳಲ್ಲಿ 5926 ಮತದಾರರು ಮತ ಚಲಾಯಿಸುವ ಹಕ್ಕು ಹೊಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬೀದರ್ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ ಬೀದರ್ ತಹಸೀಲ್ದಾರ್ ಶ್ರೀಮತಿ ಗಂಗಾದೇವಿ ಸೇರಿದಂತೆ ಇತರ ಅಧಿಕಾರಿಗಳು ಇದ್ದರು अरे अभी एंट्रेंस मेन रोड तिर्गू कटे कस नोड़ा नहीं मेन रोड ना कड़े तिर्गू बहुत कस Thank you.
ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ನಾರ್ತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಸಂಬಂಧಿಸಿದಂಥ ಮತದಾನ ದಿನವಾಗಿ ನಡೀತಾ ಇದೆ. ಇವತ್ತು ನಾನು ಅಪರ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಇಲ್ಲಿ ನಮ್ಮ ಬೀದರ್ ತಾಲೂಕಿನ ಔರಾದ್ ಸಾರಿ ಜಾಣವಾಡ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿರುವ ಒಂದು ಮತ ಕೇಂದ್ರದಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಆಶಾ ಕಾರ್ಯಕರ್ತರು, ಆಕ್ಸಿಲರಿ ನರ್ಸ್, ಮಿಡ್ ವೈಫ್ಸು ಈ ಕೋವಿಡ್ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿರುವುದನ್ನು ಖಾತ್ರಿಪಡಿಸಿ ಮತದಾರರಿಗೆ ಏನು ಕೈಯಲ್ಲಿ ಒಂದು ಡಿಸ್ಪೋಸಿಬಲ್ ಗ್ಲೌಸನ್ನು ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಒಳಗೆ ಮೈಕ್ರೋ ಅಬ್ಸರ್ವರ್ ಒಬ್ಬರು ಈ ಒಂದು ಕೇಂದ್ರದಲ್ಲಿದ್ದಾರೆ, ಈ ಪೋಲಿಂಗ್ ಸ್ಟೇಷನಲ್ಲಿದ್ದಾರೆ. ಎಲ್ಲ ಪೋಲಿಂಗ್ ಪ್ರಿಸೈಡಿಂಗ್ ಆಫೀಸರು, ಅಸಿಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರು, ಇಬ್ಬರು ಪೋಲಿಂಗ್ ಆಫೀಸರ್ಸು ಇದ್ದಾರೆ. ಕ್ಯಾಂಡಿಡೇಟ್ಸ್ನ ಎಲ್ಲ ಪೊಲಿಟಿಕಲ್ ಪೋಲಿಂಗ್ ಏಜೆಂಟ್ಸ್ಗಳು ಕೂಡ ಇದ್ದಾರೆ. ಸುಸೂತ್ರವಾಗಿ ಬೆಳಗ್ಗೆಯಿಂದ ನಡೀತಾ ಇದೆ. ಇದುವರೆಗೆ 6 ಮತದಾನಗಳಾಗಿದೆ, 4 ಮೇಲ್, 2 ಫಿಮೇಲ್ ಆಗಿದೆ. ಜಿಲ್ಲೆಯಲ್ಲಿ ಒಟ್ಟು 4,926 ಮತದಾರರಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇವತ್ತು ನಡೆಯಲಿರುವ ಈ ಮತದಾನದ ದಿನದಲ್ಲಿ ಇದುವರೆಗೆ ಜಿಲ್ಲೆಯಲ್ಲಿ 9% ಅಷ್ಟು ವೋಟಿಂಗ್ ಆಗಿದೆ. ಸಂಜೆ 5 ಗಂಟೆವರೆಗೆ ಅವಕಾಶ ಇದೆ. ಇದನ್ನು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸುರಕ್ಷಿತ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಬೇರೆ ಬೇರೆ ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. 10 ಗಂಟೆಗೆ, 12 ಗಂಟೆಗೆ, 2 ಗಂಟೆಗೆ, ಮತ್ತು ಕೊನೆಯದಾಗಿ 5 ಗಂಟೆದು ಫೈನಲ್ ಕ್ಲೋಸರ್ ರಿಪೋರ್ಟನ್ನು ನಾವು ನಿಮಗೆ ಕಾಲಕಾಲಕ್ಕೆ ಜಿಲ್ಲಾ ವಾರ್ತಾಧಿಕಾರಿಗಳ ಮೂಲಕ ತಿಳಿಸ್ತೀವಿ. ಕರ್ನಾಟಕ ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ಗೆ 28 ಅಕ್ಟೋಬರ್ ನಡೆದ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಬೀದರ್ ತಹಸೀಲ್ ಕಚೇರಿಯ ಮತದಾನ ಕೇಂದ್ರದ ಹೊರಗಡೆ JDS ಪಕ್ಷದ ಅಭ್ಯರ್ಥಿ ತಿಮ್ಮಯ್ಯಪುರ್ಲೆ ಅವರ ಪರವಾಗಿ ಚುನಾವಣಾ ಪ್ರಚಾರದ ಬಳಿಕ ಸುದ್ದಿವಾಹಿನಿಗಳೊಂದಿಗೆ ಮಾತನಾಡಿದ JDS ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡುತ್ತಾ, ಶಿಕ್ಷಕರ ಮತಕ್ಕೆ ಶಿಕ್ಷಕರಿಗೆ ಎಂಬ ಘೋಷಣೆಯೊಂದಿಗೆ ಶಿಕ್ಷಕರ JDS ಅಭ್ಯರ್ಥಿಗೆ ಮತ ನೀಡುತ್ತಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ JDS ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡುತ್ತಾ, ಕರ್ನಾಟಕ ಈಶಾನ್ಯ ವಲಯ ಮತಕ್ಷೇತ್ರದಿಂದ 28 ಅಕ್ಟೋಬರ್ ವಿಧಾನ ಪರಿಷತ್ಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಪರವಾಗಿ ಬಳ್ಳಾರಿಯಿಂದ ಬೀದರ್ ಜಿಲ್ಲೆಯವರಿಗೆ ಉತ್ತಮ ವಾತಾವರಣವಿದೆ ಎಂದರು. ಈ ಚುನಾವಣೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ JDS ಅಭ್ಯರ್ಥಿ ತಿಮ್ಮಯ್ಯಪುರ್ಲೆ ಅವರ ಪರವಾಗಿ ಶಿಕ್ಷಕರು ಅಧಿಕ ಒಲವು ತೋರುತ್ತಿದ್ದು ಶಿಕ್ಷಕರ ಮತ ಶಿಕ್ಷಕರಿಗೆ ಎಂಬ ಘೋಷಣೆಯೊಂದಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. 3 ಸಲ BJP ಅಭ್ಯರ್ಥಿ ಶಶಿಲ್ ನಮೋಶಿ ಗೆದ್ದಿದ್ದಾರೆ. 1 ಸಲ ಕಾಂಗ್ರೆಸ್ ಅಭ್ಯರ್ಥಿ ಶರಣಪ್ಪ ಮಟ್ರು ಜಯಶಾಲಿಯಾಗಿದ್ದಾರೆ. ಈ ಸಲ JDS ಅಭ್ಯರ್ಥಿ ತಿಮ್ಮಯ್ಯಪುರ್ಲೆ ಅವರಿಗೆ ಗೆಲ್ಲಿಸುತ್ತೇವೆ ಎಂದು ಕ್ಷೇತ್ರದ ಶಿಕ್ಷಕರು ಪಣ ತೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ JDS SC ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ, ದಲಿತ ಮುಖಂಡರಾದ ಮಾರುತಿ ಬೌದೆ ಅವರು ಸೇರಿದಂತೆ JDS ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು. ಇವತ್ತಿನ ಈ ಒಂದು ಈಶಾನ್ಯ ಶಿಕ್ಷಕರ ಚುನಾವಣೆ ನಿಮಿತ್ತ ಬಳ್ಳಾರಿ ಜಿಲ್ಲೆಯಿಂದ ಹಿಡ್ಕೊಂಡು ಬೀದರ್ ಜಿಲ್ಲೆಯವರೆಗೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯನ್ನು ಎಲ್ಲ ತಾಲೂಕುಗಳಲ್ಲಿ ಶಾಂತಿಯುತವಾಗಿ ಶಿಕ್ಷಕರು ತಮ್ಮ ಹಕ್ಕನ್ನು ಚಲಾಯಿಸುತ್ತಾ ಮತದಾನ ಮಾಡುತ್ತಲಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದ ತಿಮ್ಮಯ್ಯ ಪುರ್ಲೆ ಅವರು ಸ್ವತಃ ಶಿಕ್ಷಕರಾಗಿ ಶಿಕ್ಷಕರ ಬಗ್ಗೆ ಹಾಗೂ ಹೋಗುಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕಾಗಿ ಶಿಕ್ಷಕರ ಮತ ಶಿಕ್ಷಕರಿಗೆ ಎಂಬ ಒಂದು ಸ್ಲೋಗನ್ ಮುಖಾಂತರ ಸತತವಾಗಿ 17 ವರ್ಷ ಅವರು ಶಿಕ್ಷಕರ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ
शिक्षक बैठे आगू हूँ अरतीरतक होराटगारे केस बंद व्यक्तियर यह शिक्षक वृंदव शिक्षक बैठे केसमीवर कूली कं बंद केस कार्य और होराट केस कार्य कूली मतदान मुखातर को पक्षद जे डी एस पक्षद अभ्यर्थिया निम्य पुरी प्रचंड बहुमत शिक्षक गेलो इलेक्ट्रॉनिक माध्यम मुखातर कई मूद केकोता विशेषवा शिक्षक चुनाव शिक्षक आगे मत शिक्षक मतदार चुनाव शिक्षक कॉन्स्टिट्युएंसी शिक्षक चुनाव स्पर्धे में शिक्षक चुनाव मत मोदलने बारे ईशान्य शिक्षक पदवी मत मुखातर शिक्षक तिम्मयपुरी गेल नेक्स्ट बरतक दिन शिक्षक भागली चुनाव पार्टिसिपेट नांदी क्रांति भूमि बीदर जिले बसवण नाड़ कल्याण कर्नाटक शिक्षक मत शिक्षक स्लोगन शिक्षक गेसकोडी कई मुड़ू केकोतरी एला शिक्षक खुदा भेटिया मतडसदा नम पक्ष अभ्यर्थी तिम्मय पुर्लेवर मत को सर ना शिक्षक मत यह सर्ती शिक्षक को सतत मूर् सर्ती ना नमोश्वरी गेसकोटी लास्ट टाइम मट्टूरी गेच्ची सर्ती तिम्मय पुर्लेवर नम शिक्षक नम मत और को ना प्रचंड बहुमत गेलो विश्वास नम्बर शिक्षक को कर्नाटक ईशान्य वलय शिक्षक मतक्षेत्र कर्नाटक विधान परिषत् अक्टोबर 28 नडेद चुनावी बीदर जिले बीदर तहसील कचेरी मतदान केंद्र होरगडे कांग्रेस अभ्यर्थी शरणप्प मटूर अवर परवागि चुनाव प्रचार बळिक सुद्दिवाहिनिगळोंदिगे मातनाडिद विधान परिषत् सदस्य अरविंद कुमार अरळियवरु शरणप्प मटूर एमएलसी आगिद्दाग क्षेत्र शिक्षक समस्येगळिगे स्पंदिसिद्दारे हीगागि कांग्रेस अभ्यर्थी शरणप्प मटूर अवरु गेलुवु कट्टिट्ट बुत्ति एंदु अभिप्राय व्यक्तपडिसिदरु इस सदर्भदे मजी सचिव बीदर शासक रहमखनवर मतना कर्नाटक ईशान्य वय शिक्षक मतक्षेत्र विधान परिषत् अक्टोबर 28 नड़ीतिव चुनावी कांग्रेस अभ्यर्थी शरणप्प मटूर परवा भारी वलिए विधान परिषत् सदस्य अरविंद कुमार अरळियवर मतना विधान परिषत् सदस्य आर वर्ष कांग्रेस अभ्यर्थी शरणप्प मटूर शिक्षक समस्येगे स्पंदे हीगारी चुनावी कांग्रेस अभ्यर्थी शरणप्प मटूर ल कटिट बुतियागे कांग्रेस पक्ष बीदर जिला घटक अध्यक्ष बसवराज साहब शेट्टी मतना कर्नाटक ईशान्य वय शिक्षक मतक्षेत्र विधान परिषत् नड़ी चुनावी कांग्रेस अभ्यर्थी शरणप्प मटूर मत आय्के शिक्षक पदवीधर संघ बीदर जिला घटक जॉन वेस्ली मतना कर्नाटक ईशान्य वय शिक्षक मतक्षेत्र विधान परिषत् नड़ी चुनावी कांग्रेस अभ्यर्थी शरणप्प मटूर परवा बीदर जिले मतदार प्रचंड बहुमत विश्वास व्यक्तपुर कांग्रेस पक्ष इशद पायलवा सुनील बच्चन यूसुफ सेर पक्ष विविध घटक मुखंड कार्यकर्त पोस्ट नहीं, सभी लोग हम कार्यकर्ता है, इंक्लूडिंग एमएलए भी कार्यकर्ता है। तो आज हम इस बूथ पे बैठे हुए हैं और मटूर साहब के बारे में तो वो बहुत बड़े फेमस लॉयर थे हाईकोर्ट में, लेकिन टीचर्स और लेक्चरर्स के प्रॉब्लम देख के वो हमेशा टीचर लेक्चरर्स के केस लेते थे। उनका प्रॉब्लम देख के वो अपना प्रैक्टिस छोड़ के इस एमएलसी इलेक्शन में ठहर के लास्ट टाइम भी जीते बड़े बहुमत से, और इस बार भी उनको पूरा पूरा सपोर्ट है और इस बार भी बड़े बहुमत से वो जीतने वाले हैं। मैं सभी लोगों से रिक्वेस्ट करता हूं कि आप दुआ करिए और उनको हर तरीके से मदद करिए। धन्यवाद।
और वोटिंग चल रहा है। वोटिंग के जिनको वोट का पावर है टीचर्स को, वो लोग आके जल्द से जल्द वोट करें उनके लिए। रेस्पॉन्स तो बहुत ही अच्छा है, क्योंकि कैंडिडेट भी इतना अच्छा है तो इसमें डबल रेस्पॉन्स है। एक तो पार्टी रहती है, पार्टी का रेस्पॉन्स रहता है, कार्यकर्ता का रेस्पॉन्स रहता है, और उसमें अगर नंबर वन कैंडिडेट रहा तो और वो बहुत ही नंबर वन फास्ट लोग बहुत ही चाहते हैं। तो मटरू साहब को मैं बहुत जगह विजिट किया, बहुत जगह कैनवेसिंग को गया था, तो सभी जगह से बहुत ही अच्छा रिस्पॉन्स है और इस बार भी बहुत अच्छी लीड से जीते हैं। अभ्यर्थियाद श्री शरणप मटरू हिंदे 6 वर्ष कल शिक्षक समस्या स्पंदी वाले केस आ हिन्दली इवतु ना हलू कड़ेल हो बंदी एला कड़ू शरणप मटरूर परवा ऐन अनसिक व्यक्तपड़ा अदे रीति ना मतदान अंतर नन भाला विश्वास नम वोटर मेले शिक्षक मेले याकंद्रे शिक्षक समस्या यारू शिक्षक समस्या हेलारदू शिक्षक समस्या गोतर्रे और इमीडियेटी अटेड व्यक्ति अदी आ शिक्षक वो समस्या स्पंद अभ्यर्थी शरणप मटरूर ना मत हाँती नम शिक्षक नन अदे वो विश्वास शिक्षक मेले और तम समस्या बगहसलक वो वे अभ्यर्थियों आय्के शरणप मटर के अंत आत्मविश्वास ना बीदर श बीदर कॉन्स्टिट्यूशन बीदर जिले अति हेच्चिन मतगळन्नु ना शरणप मटर को इनकड़ू कोप्पळ आगबहुदु रायचूर आगबहुदु आमले बळ्ळारी आगबहुदु ई कडेले गुलबर्ग ई एल्ल कडेनू अवर हेच्चिन आले इदे बीदर्नल्लि ईशान्य वलयद शिक्षकर पर शरणप मटूर और सलुवागि मत याचने माड्लिक्के इवत्तु नावु पोलिंग बूथ्नल्लि कूतिद्देवि नम्म जोतेगे रहीम खान साहेबर बीदर एम एल एवर शासक नम जो नम कांग्रेस पक्षद मुखंड नम जो नावेलू कूड़क इवत मत याचने शरणप मटरू पर वे वातावरण शिक्षक भाला उत्साह ऐन नम कांग्रेस पक्ष के मत नहींता नम जो नम ब्लॉक अध्यक्ष यूसुफर कूड़ा बीदरनल वे वातावरण है ಬೀದರ್ಲಿಂದ ನಾವು ಪ್ರಚಂಡ ಬಹುಮತ ಏನದಂದ್ರೆ ಕೊಡ್ತೀವಿ ಅಂತ ನನಗೂ ಕೂಡ ಒಂದು ವಿಶ್ವಾಸ ಇದೆ ಅದಕ್ಕೆ ನಾನು ಇನ್ನೂ ನಮ್ಮೆಲ್ಲ ಟೀಚರ್ಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಇನ್ನೂ ನಾನು ಮನವಿ ಮಾಡ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಮತ ಕೊಟ್ಟು ಬೀದರ್ಲಿಂದ ಅವರಿಗೆ ಪ್ರಚಂಡ ಬಹುಮತ ಏನದರ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಕರ್ನಾಟಕ ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ಅಕ್ಟೋಬರ್ 28 ರಂದು ನಡೆದ ಚುನಾವಣೆಯಲ್ಲಿ ಬೀದರ್ ತಾಲೂಕಾ ಪಂಚಾಯತ್ ಕಚೇರಿಯ ಮತದಾನ ಕೇಂದ್ರದ ಹೊರಗಡೆ ಬಿಜೆಪಿ ಅಭ್ಯರ್ಥಿ ಶಶಿನ್ ನಮೋಶಿಯವರ ಪರವಾಗಿ ಮತಯಾಚನೆ ಮಾಡಿದ ಬಳಿಕ ಸುದ್ದಿವಾಹಿನಿಗಳೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ ನಾಗರಂಪಳ್ಳಿ ಅವರು ಶಿಕ್ಷಕರ ಒಲವು ಬಿಜೆಪಿ ಅಭ್ಯರ್ಥಿಯಂತ ವಾಲಿದ ಈ ಸಲವು ನಮೋಶಿ ಗೆಲುವು ನಿಶ್ಚಿತ ಎಂದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ ನಾಗರಂಪಳ್ಳಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಆಧುನಿಕ ಶಿಕ್ಷಕರ ಜೊತೆ ಬೆಂಗಳೂರಿನಲ್ಲಿ ಒಂದು ತಿಂಗಳು ಹೋರಾಟದಲ್ಲಿ ಭಾಗವಹಿಸಿದ್ದೆ ಬೀದರ್ ಜಿಲ್ಲೆಯ ಅನುದಾನಿತ ಶಿಕ್ಷಕರು 9-10 ವರ್ಷಗಳಿಂದ ಅನುದಾನ ಬಿಡುಗಡೆ ಆಗಿಲ್ಲ ಎಂದು ಬೆಂಗಳೂರಿನಲ್ಲಿ ಹೋರಾಟ ನಡೆಸಿದ್ದ ನೂರಾರು ಅನುದಾನಿತ ಶಿಕ್ಷಕರು ಒಮ್ಮತದಿಂದ ಬಿಜೆಪಿ ಅಭ್ಯರ್ಥಿ ಶಶಿ ನಮೋಶಿ ಅವರ ಪರವಾಗಿ ಮತದಾನ ಮಾಡಲು ಬೀದರ್ ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿರುವ ಮತಗಟ್ಟೆಗೆ ಮತ ಚಲಾಯಿಸಲು ಸುಮಾರು 200 ಅನುದಾನಿತ ಶಿಕ್ಷಕರು ಹೋದರು ಎಂದು ಅವರು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶಶಿನ್ ನಮೋಶಿ ಅವರು ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರ ಈಶ್ವರ್ ಸಿಂಗ್ ಠಾಕೂರ್ ಕುಶಲ್ ಪಾಟೀಲ್ ಗಾರ್ಗಿ ಚಂದ್ರಶೇಖರ್ ಗಾದ ಹನುಮಂತ್ ಪುಳ್ಳ ಬಾಬು ವಾಲಿ ಗುರುನಾಥ್ ಚಾಂತಿಕರ್ ಸೇರಿದಂತೆ ಪಕ್ಷದ ನಾಯಕರು ಕಾರ್ಯಕರ್ತರು ಇದ್ದರು हाँ अरुण साहब यहाँ बैठकर चौक सिग्नल दे रहे दो मिनट हेलो हाँ अरुण है हाँ हाँ ठीक है 10 मिनट बढ़ा
ಬ್ಯಾನರ್ ನೋಡಿ ಅದು ತಗೊಂಡೆ ಮೇಲ್ ಬ್ಯಾನರ್ ಇಲ್ಲ ತಗೊಂಡೆ ಸರ್ ಅದೇ ಈಗ ಸಿಂಪಲ್ ಇರಂಗಿಲ್ಲ ಇಲ್ಲ ಬರ್ತಾರೆ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದಲ್ಲಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿದವರು ಬಹಳ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ಕೇಂದ್ರ ಬಿಂದು ಆಗಿರಕಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಆಶೀರ್ವಾದದಿಂದ ಸಾಕಷ್ಟು ಟೀಚರ್ಸ್ಗೆ ಅನುಕೂಲಗಳಾಗಿದ್ದಾವೆ ಶಿಕ್ಷಕರಿಗೆ ವಿಶೇಷವಾಗಿ ಅನುದಾನಿತ ಶಿಕ್ಷಕರಿಗೆ ಒಂದು ನಾಲ್ಕೈದು ವರ್ಷದ ಹಿಂದೆ ಬಂದು ಎರಡು ತಿಂಗಳು ಮೋತಿಮಹಲ್ ಹೋಟೆಲಲ್ಲಿ ಉಳ್ಕೊಂಡಿದ್ರು ಎಲ್ಲರಿಗೂ ಕೂತ್ಕೊಂಡು ನಾವೇ ಅವ್ರಿಗೋಸ್ಕರ ಹೋರಾಟ ಮಾಡಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿ 160 ಕೋಟಿ ರೂಪಾಯಿ ಇಡೀ ರಾಜ್ಯಕ್ಕೆ ಶಿಕ್ಷಕರಿಗೆ ಅನ್ಎಡಿ ಟೀಚರ್ಸ್ ಅಸೋಸಿಯೇಷನ್ ನಾನೇ ಹೋರಾಟ ಮಾಡಿ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಇದೆ ಅದಕ್ಕೆ ಟೀಚರ್ಸಲ್ಲಿ ನಮ್ಮದು ಕಳಕಳಿ ಕೋರಿಕೆ ನಾವು ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದೀವಿ ಮುಂದೇನು ಹೆಚ್ಚಿನ ಮಟ್ಟದ ಕೆಲಸ ಮಾಡ್ತೀವಿ ಆಮೇಲೆ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಇಡೀ ದೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ನೋಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಕಡೆ ಏನಕ್ಕೆ ನೋಡ್ತಾ ಇದೆ ಅಂದರೆ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿ ಕಡೆ ನೋಡ್ತಾ ಇದೆ ಅಭಿವೃದ್ಧಿ ಆದರೆ ತಾನೇ ಜನಕ್ಕೆ ಹಿತ ಆಗ್ತದೆ ಅಂತ ಒಂದು ಜನ ಹಿತಶಕ್ತಿಗೋಸ್ಕರ ಜನರ ಹಿತಕ್ಕೋಸ್ಕರ ಮುಂದೆ ಬರ್ತಕ್ಕಂಥ ಜೀವನದ ಭವಿಷ್ಯಕ್ಕೋಸ್ಕರ ಭಾರತ ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಸುಶೀಲ್ ಜಿ ನಮೋಶಿ ಜಿ ಅವರು ಅವ್ರಿಗೆ ಮತ ಹಾಕಿ ಇವತ್ತು ನನಗೆ ಅನ್ನಿಸ್ದಂಗೆ ಇವತ್ತು ಹೈಯೆಸ್ಟ್ ಲೀಡಲ್ಲಿ 4 ಸೀಟಲ್ಲಿ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ ಅಂತ ನನಗೆ ಒಂದು ವಿಶ್ವಾಸ ಬಂದಿದೆ ಒಳ್ಳೆಯದಾಗ್ತದೆ ಭಾರತೀಯ ಜನತಾ ಪಾರ್ಟಿಗೆ ಜೊತೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯದಾದರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನ್ಪುರದ ಮೈಲಾರ್ ಮಲ್ಲಣ್ಣ ಗೋಡಂಬ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೆಪಿಸಿಸಿ ಕಾರ್ಯದರ್ಶರ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಈಶ್ವರ್ ಖಂಡ್ರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡಪ್ಪ ಕಾಶಂಪುರ ಅವರು ಚಾಲನೆ ನೀಡಿದರು ವಿಜಯದಶಮಿ ದಿನದಂದು ರಾತ್ರಿ 11:30 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಆಗಮಿಸಿದ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಬೀದರ್ ದಕ್ಷಿಣ ಶಾಸಕ ಬಂಡಪ್ಪ ಕಾಶಂಪುರ ಅವರು ಸಾಂಪ್ರದಾಯಿಕ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಈ ವರ್ಷ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗಿದೆ ಕೊರೋನಾ ಹಾವಳಿ ಇಲ್ಲದಿದ್ದರೆ ದೊಡ್ಡ ಮಟ್ಟದ ಜಾತ್ರೆ ಇಲ್ಲಿ ನಡೆಯುತ್ತಿತ್ತು ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಗೀತಾ ಪಂಡಿತ್ ಚಿದ್ರಿ ಮುಜರಾಯಿ ತಹಸೀಲ್ದಾರ್ ಅನಂತರಾವ್ ಕುಲಕರ್ಣಿ ಪ್ರಧಾನ ಅರ್ಚಕ ಬಸಪ್ಪ ಹಿರವಗ್ಗ ಮುಖಂಡರಾದ ಕೆಡಿ ಗಣೇಶ್ ನೀರಜಂಬ ಪಾತ್ರೆ ಮಲ್ಲಿಕಾರ್ಜುನ್ ಹಿರವಗ್ಗ ಮಾರುತಿರಾವ್ ಪಾಟೀಲ್ ಧನರಾಜ್ ಪಾಟೀಲ್ ರವಿ ದುರ್ಗ ಬಸವರಾಜ್ ಎಡೆ ಪ್ರಕಾಶ್ ಪಾಟೀಲ್ ರಾಜ್ಕುಮಾರ್ ಪಾಟೀಲ್ ವಿಶ್ವನಾಥ್ ಗುಮ್ಮೆ ದೇವಸ್ಥಾನ ಸಮಿತಿಯ ಮುಖಂಡರು ಅರ್ಚಕರು ಕಾರ್ಯಕರ್ತರು ಸೇರಿದಂತೆ ಅನೇಕರು ಇದ್ದರು ಪ್ರಸಕ್ತ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಟಾಪರ್ ಆಗಿ ಹೊರಹೊಮ್ಮಿದ್ದ ಬೀದರ್ ನಗರದ ಶಾಲೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಕಾರ್ತಿಕ್ ರಾಮರೆಡ್ಡಿ ಅವರನ್ನು ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತಾಶಿಗಳ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ವಿದ್ಯಾರ್ಥಿಯ ಮನೆಗೆ ತೆರಳಿ ಶಾಲೆ ಹೊದಿಸಿ ಸನ್ಮಾನಿಸಿದರು ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದು ಕೀರ್ತಿ ರಾಮರೆಡ್ಡಿ ಅವರು ಬೀದರ್ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅಲ್ಲದೆ ಮುಂದಿನ ವಿದ್ಯಾರ್ಥಿಗಳು ಇವರ ಮಾದರಿಯಲ್ಲೇ ಜಿಲ್ಲೆಗೆ ಕೀರ್ತಿ ತರಲಿ ಎಂದು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವಕುಮಾರ್ ಪಾಟೀಲ್ ತೆಂಗಂಪೂರ್ ಕಿವಿಮಾತು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊರತೆ ಇಲ್ಲ ಆದರೆ ಅವರಿಗೆ ಸೂಕ್ತ ಮಾರ್ಗದರ್ಶನದ ಅವಶ್ಯಕತೆ ಇದೆ ಸಂಘವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಪ್ರೇರಣೆ ನೀಡುತ್ತಿದೆ ಎಂದು ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಕರಂಜಿ ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಸಿದ್ದರಡ್ಡೆ ನಾಗೂರ್ ಡಾಕ್ಟರ್ ಆನಂದರಾವ್ ಹಾವಯ್ಯ ಸ್ವಾಮಿ ಭಗವಂತ್ ನೋಬತ್ಕರ್ ಬಿ ರಾಮರೆಡ್ಡಿ ಇದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು